ಇಂದಿನಿಂದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ಲೀಡ್ಸ್ ಮೈದಾನದಲ್ಲಿ ನಡೆಯಲಿದೆ. ಈಗಾಗಲೇ ಟೀಂ ಇಂಡಿಯಾ 1-0 ಅಂತರದಲ್ಲಿ ಟೆಸ್ಟ್ ಸರಣಿಯನ್ನು ಮುನ್ನಡೆಯನ್ನು ಸಾಧಿಸಿದ್ದು ಮೂರನೇ ಟೆಸ್ಟ್ನಲ್ಲೂ ಗೆಲುವನ್ನು ಸಾಧಿಸಲು ರೆಡಿಯಾಗುತ್ತಿದೆ. ಇನ್ನು 19 ವರ್ಷಗಳ ನಂತರ ಈ ಮೈದಾನದಲ್ಲಿ ಟೀಂ ಇಂಡಿಯಾ ಟೆಸ್ಟ್ ಪಂದ್ಯವನ್ನು ಆಡುತ್ತಾ ಇದ್ದು ಆಡಿದ ಪಂದ್ಯದಲ್ಲಿ ಇದುವರೆಗೂ ಟೀಂ ಇಂಡಿಯಾ ಸೋಲನ್ನು ಕಂಡಿಲ್ಲ. ಇನ್ನು ಇದೇ ವೇಳೆ ಮೂರನೇ ಟೆಸ್ಟ್ ಆರಂಭಕ್ಕೂ ಮುನ್ನ ಮಾತನಾಡಿರುವ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಪಿಚ್ಗಳ ಕುರಿತು ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಇಂಗ್ಲೆಂಡ್ ದೇಶದ ಪಿಚ್ನಲ್ಲಿ ಆಡುವಾಗ ತುಂಬ ಎಚ್ಚರಿಕೆಯಾಗಿರಬೇಕು. 30 ರನ್ ಮಾಡಿದ ನಂತರ ನಾನು ಈ ಪಿಚ್ನಲ್ಲಿ ಸರಾಗವಾಗಿ ಬ್ಯಾಟ್ ಬೀಸಬಲ್ಲೆ ಅಂತ ದೊಡ್ಡ ಹೊಡೆತಗಳಿಗೆ ಕೈ ಹಾಕಿದರೆ ಔಟ್ ಆಗೋದು ಖಚಿತ ಅಂತ ವಿರಾಟ್ ಕೊಹ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಇಂಗ್ಲೆಂಡ್ ಪಿಚ್ನಲ್ಲಿ ಆಡುವಾಗ ನಾನೊಬ್ಬ ಸ್ಟಾರ್ ಆಟಗಾರ, ಸ್ಫೋಟಕ ಆಟಗಾರ ಎಂಬ ಅಹಂಕಾರವನ್ನು ನಾವು ಇಟ್ಟುಕೊಳ್ಳಬಾರದು, ಅದನ್ನು ಜೇಬಿನಲ್ಲಿ ಇಟ್ಟುಕೊಂಡು ಆಡಬೇಕು ಅಂತ ಇಂಗ್ಲೆಂಡ್ ಪಿಚ್ ಅಪಾಯಕಾರಿ ಪಿಚ್ ಅನ್ನೋದನ್ನು ಮನವರಿಕೆ ಮಾಡಿದ್ದಾರೆ ಟೀಂ ಇಂಡಿಯಾ ಆಟಗಾರರಿಗೆ. ಇನ್ನು ಇದೇ ವೇಳೆ ಮೊಹಮ್ಮದ್ ಸಿರಾಜ್ ವಿಚಾರವಾಗಿಯೂ ಮಾತನಾಡಿದ್ದು, ಮೊಹಮ್ಮದ್ ಸಿರಾಜ್ ಬಗ್ಗೆ ಸದ್ಯ ವಿಶ್ವ ಕ್ರಿಕೆಟ್ಗೆ ಭಯ ಶುರುವಾಗಿದೆ. ಆತನ ಪ್ರದರ್ಶನದ ಬಗ್ಗೆ ನನಗೆ ಹೆಚ್ಚು ಅಚ್ಚರಿಯೇನೂ ಆಗೋದಿಲ್ಲ. ಆತ ಆಸ್ಟ್ರೇಲಿಯಾ ಪ್ರವಾಸದ ನಂತರ ಮತ್ತಷ್ಟು ಪ್ರಬುದ್ಧತೆ ಹೊಂದಿದ್ದಾನೆ, ಆ ಪ್ರದರ್ಶನವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾನೆ, ಇದು ತಂಡಕ್ಕೆ ಅನುಕೂಲವಾಗಿದೆ ಅಂತ ಮೊಹಮ್ಮದ್ ಸಿರಾಜ್ ಪ್ರದರ್ಶನದ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಒಟ್ಟಿನಲ್ಲಿ ತಂಡದಲ್ಲಿ ಇಂಜುರಿ ಮತ್ತು ಸೋಲಿನ ಆಘಾತದಲ್ಲಿ ಇಂಗ್ಲೆಂಡ್ ತಂಡವಿದ್ದರೆ, ಇತ್ತ ಸರಣಿಯಲ್ಲಿ ಮೇಲುಗೈ ಸಾಧಿಸಿರೋ ಟೀಂ ಇಂಡಿಯಾ ಮತ್ತೊಂದು ಗೆಲುವನ್ನು ಎದುರು ನೋಡುತ್ತಿತ್ತು. ಸದ್ಯ ಮೂರನೇ ಟೆಸ್ಟ್ ಮೇಲೆ ಅಭಿಮಾನಿಗಳಿಗೆ ಕುತೂಹಲ ಕೂಡ ಹೆಚ್ಚಾಗೇ ಇದೆ.